ಈ ಸಿನಿಮಾನ ತುಂಬಾ ನೈಜ ಘಟನೆಗಳನ್ನ ಇಟ್ಕೊಂಡು ಇವತ್ತಿನ ಗಂಡ್ಮಕ್ಳು ಮತ್ತೆ ಹೆಣ್ಮಕ್ಳ ಮೇಲೆ ಯಾವ್ಯಾವ ದುಶ್ಚಟಗಳಾಗ್ಬೋದು ಅಥವಾ ಅವರ ಪ್ರೀತಿ ಪ್ರೇಮದಲ್ಲಾಗ್ಬೋದು ಏನೇನು ಶೇಡ್ ಬೀಳ್ತಾ ಇದೆ ಅಂತೇಳಿ ಅನ್ನೋದನ್ನ ನಾನು ತುಂಬಾ ಸ್ಟಡಿ ಮಾಡಿ ತುಂಬಾ ಜಾಗಗಳಲ್ಲಿ ಓಡಾಡಿ ಆಮೇಲೆ ಇದನ್ನ ರಿಲೀಸ್ ಟೈಮ್ ಹೇಳೋಣ ಅಂತ ಒಂದು ಆಸೆ ಇದೆ. ಒಂದು ಈ ಪಾರ್ಥೇನಿಯಂ ಗಿಡಕ್ಕಿನ್ನ ಹೆಚ್ಚಾಗಿ ಒಂದು ಹರಡ್ತಾ ಇರುವಂತ ಒಂದು ಚಟ ಹೆಣ್ಮಕ್ಳ ಮೇಲೆ ಮತ್ತೆ ಗಂಡ್ಮಕ್ಳ ಮೇಲೆ ಬಿದ್ದಿದೆ ಇವತ್ತು. ಅದನ್ನ ಸಾಕ್ಷಿ ಸಮೇತ ನಿಮಗೆ ತೋರಿಸೋಣ, ಇನ್ನೇನು ರಿಲೀಸ್ ಇದ್ದಾಗ ತೋರಿಸೋಣ ಅನ್ನೋ ಉದ್ದೇಶದಲ್ಲಿ ತುಂಬಾ ಲೈವ್ ಆಗಿ ಅಂದ್ರೆ ಎಲ್ಲವೂ ನಡೀತಾ ಇದೆ, ನಮ್ಮ ಮನೇಲಿ ನಡೀತಾ ಇದೆ, ಪಕ್ಕದ ರೋಡಲ್ಲಿ ನಡೆದಿದೆ, ನನ್ನ ಫ್ರೆಂಡ್ಗಾಗಿದೆ, ಇನ್ನೊಬ್ಬರಿಗಾಗಿದೆ ಅನ್ನೋ ವಿಷಯನ ಇಟ್ಕೊಂಡು ಎಂಟೈರ್ ಯೂತ್ನ ಇವತ್ತೇನ ಕಂಪ್ಲೀಟ್ ಆ ಯೂತ್ಸ್ ಏನೇನ್ ಮಾಡ್ತಿದ್ದಾರೆ ಅನ್ನೋದನ್ನ ಆದಷ್ಟು ಸತ್ಯವಾಗಿ ಬಿಚ್ಚಿಟ್ಬಿಟ್ಟಿದ್ದೀನಿ, ತುಂಬಾ ಸತ್ಯವಾಗಿ ಬಿಚ್ಚಿಟ್ಟಿದ್ದೀನಿ. ಅದನ್ನ ಬಹುಶಃ ಹೆಂಗ್ ತಡ್ಕೋತಾರೋ ಗೊತ್ತಿಲ್ಲ, ಅಷ್ಟಂತೂ ಕಥೆಯ ಮೂಲ ಇದೆ. ಇದ್ರ ಒಳಗಡೆ ಸುಮಾರು ಜನ ನಾನು ಹೋದಂತ ಜಾಗದಲ್ಲಿ ನಾನು ಅದಕ್ಕೆ ನಾನು ಹೋಗಿದ್ದ ಜಾಗ ಆಫ್ ದ ರೆಕಾರ್ಡ್ ನಿಮಗೆ ತೋರಿಸ್ಬೋದು, ಆದ್ರೆ ರೆಕಾರ್ಡ್ ಅಲ್ಲಿ ತೋರ್ಸೋದು ಬೇಡ. ಅದು ನಾನು ನೋಡಿದಂತ ಹೆಣ್ಮಕ್ಳು ಇವತ್ತು ಅವ್ರಿಗಾಗಿರೋ ಅನಾಹುತಗಳು ಮತ್ತೆ ಗಂಡ್ಮಕ್ಳ ಮೇಲೆ ಅವ್ರ ಜೀವನದ ಮೇಲೆ ಬಿದ್ದಿರುವಂತ ಕೆಟ್ಟ ಪರಿಣಾಮಗಳು ಅದೆಲ್ಲ ನನ್ನ ಹತ್ರ ವಿತ್ ರೆಕಾರ್ಡ್ ಇಟ್ಕೊಂಡಿದ್ದೀನಿ. ಮತ್ತೆ ಇಡೀ ಎಲ್ರು ಅಂದ್ರೆ ಎಲ್ಲ ಪತ್ರಿಕಾ ಮಾಧ್ಯಮ ಎಲ್ರು ಇಡೀ ಪೇರೆಂಟ್ಸ್ ಎಸ್ಪೆಷಲಿ ಮನೇಲಿರುವಂತ ಪೋಷಕರೇನಿದ್ದಾರೆ ಅವರು ಅವ್ರ ಮಕ್ಕಳ ಮೇಲೆ ಎಷ್ಟು ಹುಷಾರಾಗಿ ಇರಬೇಕು. ಹೌದಾ ಹಿಂಗೆಲ್ಲ ಆಗ್ತಿದ್ಯಾ, ನಾಳೆ ದಿವಸ ನನ್ನ ಮಗನೋ ನನ್ನ ಮಗಳೋ ಹಿಂಗಾಗೋಗ್ಬಿಟ್ರೆ ಏನಪ್ಪ ಗತಿ, ಅದಾಗದ್ ಬೇಡ ಅನ್ನೋ ಒಂದು ಎಚ್ಚರಿಕೆ ಗಂಟೆನ ನಾನು ಖಂಡಿತವಾಗ್ಲೂ ಬಾರಿಸಿ ಹೇಳ್ತಾ ಇದ್ದೀನಿ ಸತಿ, ಹಿಂಗಿದೆ ಹುಷಾರಾಗಿರಿ ಅಂತ. ಅದನ್ನ ನಾವೆಲ್ಲರೂ ಎಚ್ಚೆತ್ಕೋಬೇಕು, ಅದು ಈ ಕಥೆಯ ಮೂಲ ಸರ್.